ಮಿಸ್ಟರ್ ಪರಮೇಶಿ ಪುಟ್ನಾಳ್, ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿದ್ದೀರಾ, ನೆನಪಿರಲಿ. ಈಗ ಹೇಳಿ, ಕಳೆದ 4 ವರ್ಷದಿಂದ ನೀವೆಲ್ಲಿದ್ರಿ? ಅಬ್ಜೆಕ್ಷನ್ ಮೈ ಲಾರ್ಡ್. ಪ್ರತಿವಾದಿ ಕೇಸಿಗೆ ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಬ್ಜೆಕ್ಷನ್ ಓವರ್ ರೋಲ್ಡ್. ಪರಮೇಶಿ ಅವರು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ತಲೆಮರೆಸ್ಕೊಂಡು ಹೋಗಿರಲಿಲ್ಲ ಮೈ ಲಾರ್ಡ್. ನನ್ನ ಹೆಂಡತಿಯಿಂದ ಸ್ವಲ್ಪ ದೂರ ಇದ್ದೆ ಅಷ್ಟೇ. ದೂರ ಇದ್ರಿ ಅಂದ್ರೆ ಮಿಸ್ಟರ್ ಪುಟ್, ನಾನು ನೀವು ನಿಮ್ಮ ಹೆಂಡತಿ ಮಗುವಿಂದ 4 ವರ್ಷದ ದೀರ್ಘಕಾಲ ಸ್ವಪ್ರೇರಣೆಯಿಂದ ದೂರ ಆಯ್ತು. ಯಾಕೆ ಅಂತ ಕೇಳಬಹುದೇ? ಕಾರಣ ಏನು? ಅವಳು ನಡತೆ ಸರಿ ಇರಲಿಲ್ಲ ಅದಕ್ಕೆ. ಮಿಸ್ಟರ್ ಪುಟ್ನಾಳ್, ನಿಮ್ಮ ಹೆಂಡತಿ ನಡತೆ ಸರಿ ಇಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಪುರಾವೆಗಳಿದೆಯೇ? ಅಂದ್ರೆ ಫೋಟೋಸ್, ಲೆಟರ್ಸ್? ಇಲ್ಲ. ಆದ್ರೂ ಅವಳು ನಡತೆ ಬಗ್ಗೆ ಅನುಮಾನ ಪಡೋದಕ್ಕೆ ಫಲವಾದ ಕಾರಣಗಳಿದ್ವು. ಅನುಮಾನ? ಯುವರ್ ಆನರ್, ಅನುಮಾನ ಅಷ್ಟೇ. ದ ಪಾಯಿಂಟ್ ಮೇ ಪ್ಲೀಸ್ ಬಿ ನೋಟೆಡ್. ಇವರಿಗೆ ಇವ್ರ ಹೆಂಡತಿ ಮೇಲೆ ಅನುಮಾನ ಇತ್ತಂತೆ. ನಿಮ್ಮ ಈ ಅನುಮಾನ ನಿಜವೋ ಸುಳ್ಳು ಅಂತ ರುಜುವಾತ್ ಮಾಡೋಕೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ರ? ಮಾಡಿದ ಪ್ರಯತ್ನ ಮಿಸ್ಟರ್ ಪುಟ್ನಾಳ್? ಇಲ್ಲ ಇಲ್ಲ ಯುವರ್ ಆನರ್, ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಓದು ಬರಹ ಕೂಡ ಬಾರದೇ ಇರುವ ತನ್ನ ಹೆಂಡತಿ ಮತ್ತು ಎಳೆ ಮಗು ಇವರ ಸ್ವಂತ ಮಗುನ ನಿರ್ದಾಕ್ಷಿಣ್ಯವಾಗಿ ಉದ್ದೇಶಪೂರ್ವಕವಾಗಿ ಗಾಳಿಗೆ ಬಿಟ್ಟು ಈಗ ಇವರೇ ಹೇಳದಂತೆ ದೂರ ಹೋದ್ರು. ಮಿಸ್ಟರ್ ಪುಟ್ನಾಳ್, ನೀವು ಮಾಡಿದ್ದು ತಪ್ಪು ಅಂತ ಈಗಲಾದ್ರೂ ನಿಮ್ಗೆ ಅನ್ನಿಸ್ತಿದೆಯೇ? ಅಂತ ಪರಿಸ್ಥಿತಿಲಿ ನಾನೇ ಅಲ್ಲ, ಬೇರೆ ಯಾರೇ ಆಗಿದ್ರು ಹೀಗೆ ಮಾಡ್ತಿದ್ರು. ನನ್ನ ಹೆಂಡತಿ ನಡೆ ನುಡಿ ಎಲ್ಲ. ಏನಂದ್ರಿ? ನಿಮ್ಮ ಹೆಂಡತಿ? ನನ್ನ ಹೆಂಡತಿ ಆಗಿದ್ದವಳು ನಡೆ ನುಡಿ ಅಷ್ಟು ಕೆಟ್ಟಾಗಿತ್ತು. ಆದ್ರೂ ನಾನು ಅವಳನ್ನು ಸಂಪೂರ್ಣವಾಗಿ ಮರೀಲಿಲ್ಲ. ಮೈಸೂರಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಹಣ ಕಳಿಸ್ತಿ, ಎಮ್ಮ ವಾಪಸ್ ಬಂದ್ಬಿಡ್ತು. ಹೌದು, ವಾಪಸ್ ಬಂತು. ಯಾಕೆ ಅಂದ್ರೆ ಆ ಒಂಟಿ ಹೆಂಗಸಿಗೆ ಮನೆ ಬಾಡಿಗೆ ಕೊಡೋಕಾಗ್ಲಿಲ್ಲ ಅಂತ. ಆ ಮನೆ ಮಾಲೀಕ ನಿಮ್ಮ ಆಗಿನ ಹೆಂಡತಿ ರಮಾಮಣಿ ಮತ್ತು ನಿಮ್ಮ ಮಗು, ನಿಮ್ಮ ಆಗಿನ ಮಗುನ ನಿಮ್ಮಷ್ಟೇ ನಿಷ್ಠುರವಾಗಿ ಮನೆಯಿಂದ ಹೊರಗೆ ಹಾಕಿ ರಸ್ತೆ ಕಳೆದ. ನಾನು ಬಹಳ ಹುಡುಕ್ತೆ, ಆದ್ರೆ ಇಷ್ಟೋ ದೂರಲ್ಲಿ ಅಡ್ರೆಸ್ ಇಲ್ದೆ ಒಬ್ಬ ತಾಯಿ ಮಗು ಹುಡುಕಿದ್ರೆ ಎಲ್ಲಿ ಸಿಗ್ತಾರೆ? ಇದೆಲ್ಲ ನನ್ನ ವಿಧಿ ಅಂತ ತಿಳ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆದ್ರೆ ಒಂದಿನ ಇದ್ದಕ್ಕಿದ್ದಾಗೆ ನನ್ನ ಕಾರನ ಒಬ್ಬ ಹುಡುಗ ತೊಳಿತಿದ್ದ, ಅವನೇ ನನ್ನ ಮಗ ಅಂತ ತಿಳಿದ್ಮೇಲೆ ನನ್ನ ಕೆಲ ತಡ್ಕೊಳಕಾಗಿಲ್ಲ. ನಾ ತಪ್ಪು ಮಾಡಿದ್ದೆ ಆಗಿದ್ರೆ ಅದನ್ನ ತಿದ್ಕೊಳ್ಳಕ್ಕೆ ಇದೊಂದು ಒಳ್ಳೆ ಅವಕಾಶ ಅನ್ಕೊಂಡೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಅಂತಿದ್ರೆ ಇದೇ ಒಂದು ಒಳ್ಳೆ ಸಂದರ್ಭ ಅನ್ಕೊಂಡೆ. ಅದಕ್ಕೆ ನಾ ಇಲ್ಲಿದ್ದೀನಿ ಮೈ ಲಾರ್ಡ್. ನನ್ಗೆ ನನ್ನ ಮಗು ಬೇಕು. ಅವನನ್ನ ಒಳ್ಳೆ ಸ್ಕೂಲಿಗೆ ಕಳಿಸ್ಬೇಕು, ಒಳ್ಳೆ ಊಟ ತಿಂಡಿ ಬಟ್ಟೆ ಕೊಡಿಸ್ಬೇಕು, ಅವನನ್ನ ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ಬೇಕು, ಈ ಸಮಾಜದಲ್ಲಿ ಅವನ್ ಸತ್ಪ್ರಜೆಯಾಗಿ ಬೆಳಿಬೇಕು. ಇದನ್ನೆಲ್ಲ ಆ ತಾಯಿ ಕೊಡೋಕ್ ಸಾಧ್ಯನೇ ಇಲ್ಲ. ಎನಿ ಮೋರ್ ಕ್ವಶನ್ಸ್? ಯಸ್ ಯುವರ್ ಆನರ್, ಒಂದ್ ಲಾಸ್ಟ್ ಕ್ವಶನ್. ಮಿಸ್ಟರ್ ಪುಟ್ನಾಳ್, ನಿಮಗೆ ನಿಮ್ಮ ಆಫೀಸಲ್ಲಿ ಒಂದು ಅನಾಮಧೇಯ ಪತ್ರ, ಒಂದು ಅನಾನಿಮಸ್ ಲೆಟರ್ ಬಂದಿತ್ತು. ಅದನ್ನ ನಿಮಗೆ ನಿಮ್ಮ ಆಫೀಸ್ ಜವಾನ ಕರಿಯಪ್ಪ ಅನ್ನೋನ್ ಕೊಟ್ಟಿದ್ದ, ನೆನಪಿದೆಯಾ? ಹೌದು. ಆ ಪತ್ರವನ್ನು ಬರೆದವನು ಆ ಕರಿಯಪ್ಪಾನೆ ಅನ್ನೋದು ನಿಮ್ಗೆ ಗೊತ್ತಿತ್ತ? ಯುವರ್ ಆನರ್, ಆ ಪತ್ರ ತಾನೇ ಬರೆದಿದ್ದಕ್ಕೆ ಆ ಕರಿಯಪ್ಪ ಕೊಟ್ಟ ತಪ್ಪೊಪ್ಪಿಗೆ ಪತ್ರ. ದ ಕೋರ್ಟ್ ಮೇ ಪ್ಲೀಸ್ ಅಕ್ಸೆಪ್ಟ್ ಆಸ್ ಎಕ್ಸಿಬಿಟ್ ನಂಬರ್ ಬಿ. ಅಬ್ಜೆಕ್ಷನ್ ಯುವರ್ ಆನರ್, ದಿಸ್ ಲೆಟರ್ ಇಸ್ ಇಮ್ಮಟೀರಿಯಲ್ ಅಂಡ್ ಇರ್ರೆಲೆವೆಂಟ್ ಟು ಮೈ ಕೇಸ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಸುಳ್ಳು ಪತ್ರ ಗಾಳಿ ಮಾತುಗಳನ್ನೇ ನಂಬಿಕೊಂಡು ತನ್ನ ಅನಕ್ಷರಸ್ಥ ಧರ್ಮ ಪತ್ನಿಯ ಜೊತೆ ತನ್ನ ಒಂದು ಸಂದೇಹವನ್ನು ಪರಿಹಾರ ಮಾಡಿಕೊಳ್ಳದೆ ತನ್ನ ಸ್ವಂತ ಮಗುವನ್ನು ಲೆಕ್ಕಿಸದೆ ಇದ್ದಕ್ಕಿದ್ದಾಗೆ ತಾಯಿ ಕೂಸು ಇಬ್ಬರನ್ನು ನಿರ್ಗತಿಕರನ್ನಾಗಿ ಮಾಡಿರುವ ತಂದೆಯೇ ಈ ಪರಮೇಶಿ ಪುಟ್ನಾಳ್. ಯುವರ್ ಆನರ್, ಈ ದಂಪತಿಗಳು ಅನ್ಯೋನ್ಯವಾಗಿರುವ ಕಾಲದಲ್ಲಿ ಅವರ ಮನೆಯಲ್ಲಿ ಅವರ ಕಷ್ಟ ಸುಖದಲ್ಲಿ ನಾನು ಒಬ್ಬ ಪಾಲುಗಾರನಾಗಿದ್ದೆ. ತನ್ನ ಗಂಡನೇ ಸರ್ವಸ್ವ ಅಂತ ನಂಬಿಕೊಂಡು ಬಂದ ಸುಲಕ್ಷಣೆ ಈ ರಮಾಮಣಿ. ತನ್ನ ಗಂಡ ಓಡೋದ ಮೇಲೆ ಮನೆ ಮನೆಯಲ್ಲಿ ಮುಸುರೆ ತಿಕ್ಕಿ ಕಸ ಗುಡಿಸಿ ಕೂಲಿ ನಾಲೆ ಮಾಡಿ ತನ್ನ ಮಗನನ್ನು ಪ್ರೀತಿಯಿಂದ ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದಾಳೆ. ಅದಕ್ಕೆ ಸಾಕ್ಷಿ ಇವತ್ತು ಒರಟಾಗಿರುವ ಅವಳ ಕೈಗಳು ಮತ್ತು ಬಳಲಿ ಬೆಂದಿರುವ ಅವಳ ಮುಖ. ಯುವರ್ ಆನರ್, ಇವತ್ತು ಶ್ರೀಮಂತಿಕೆಯಲ್ಲಿ ಮೆರೆಯುತ್ತಿರುವ ಈ ಪರಮೇಶಿ ಪುಟ್ನಾಳ್ ಎಂದೋ ಬಂದು ಅದೃಷ್ಟವಶ ತನ್ನ ಕಾರನ್ನೇ ತೊಳೆಯುವ ತನ್ನ ಮಗನನ್ನು ಗುರುತಿಸಿ ಪಶ್ಚಾತ್ತಾಪ ಪಟ್ಟು ಈಗ ಕೇಳುತ್ತಿರುವುದೇನೋ ತನ್ನ ಮಗು ಬೇಕು ಅಂತಾನೆ ಹೊರತು ಆ ಮಗುನ ಹೆತ್ತು ಹೊತ್ತು ಸಾಕಿ ಸಲಹಿದ ತನ್ನ ಹೆಂಡತಿಯನ್ನಲ್ಲ, ಆ ಮಗುವಿನ ತಾಯಿಯನ್ನಲ್ಲ, ಬರೀ ಮಗುವಿನ ಮಾತ್ರ. ಯುವರ್ ಆನರ್, ಇಂಥ ಕಟುಕನಿಗೆ ನ್ಯಾಯಾಲಯ ಒಂದು ಮುಗ್ಧ ಮಗುನ ಒಪ್ಪಿಸಬೇಕೆ? ಇಸ್ ಎ ಗುಡ್ ಮ್ಯಾನ್? ಹ್ಯಾಸ್ ಬಿನ್ ಎ ಗುಡ್ ಹಸ್ಬೆಂಡ್? ಕ್ಯಾನ್ ಈ ಬಿ ಎ ಗುಡ್ ಫಾದರ್?
ಹೇಳು ಪರಮು, ನೀನು ಯಾವತ್ತಾದ್ರೂ ನಿನ್ನ ಪ್ರೀತಿಯ ಹೆಂಡತಿಗೆ ಒಳ್ಳೆ ಗಂಡನಾಗಿದ್ಯಾ? ನಿನ್ನ ಪುಟ್ಟ ಮಗುಗೆ ಒಳ್ಳೆ ತಂದೆಯಾಗಿದ್ಯಾ? ಏನು ಗೊತ್ತಿಲ್ಲ ಪಾಪಣ್ಣ, ನಂಗೆ ಮಗು ಬೇಕು ಅಷ್ಟೇ ನಂಗೆ ಗೊತ್ತಿರೋದು. ಅವನ ಸುಖಕ್ಕೋಸ್ಕರ, ಅವನ ಭವಿಷ್ಯಕ್ಕೋಸ್ಕರ ಪಾಪು ನನ್ನ ಜೊತೇಲಿ ಇರಬೇಕು. ಅವನು ನಾನು ತುಂಬಾ ಪ್ರೀತಿಸ್ತೀನಿ, ಅದೊಂದೇ ನಂಗೆ ಗೊತ್ತಿರೋದು. ಹೇಳಿ ರಮಾವಣಿ ಅವರೇ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಹೇಳೋದೇನು ಅಂತಿದೆ ಜಜ್ ಸಾಹೇಬ್ರೆ, ಇಷ್ಟು ವರ್ಷ ಆದ್ಮೇಲೆ ಯಾವತ್ತೋ ಒಂದಿನ ಬಂದು ತಾನು ನನ್ನ ಮಗನ್ನ ಪ್ರೀತಿಸ್ತೀನಿ, ಅವ್ನು ನನ್ ಬೇಕೇ ಬೇಕು ಅಂತ ಹೇಳೋದು ಬಹಳ ಸುಲಭ. ಅದೇ ಹಗಲು ರಾತ್ರಿ ದುಡಿದು ನಾನು ಹೊಸ್ಕೊಂಡಿದ್ರು ಬೆಳೆಯೋ ಮಗು ಉಪವಾಸ ಇರಬಾರ್ದು ಅಂತ ಬೆಳೆಸಿದ್ದಕ್ಕೆ ಬೆಲೆನೇ ಇಲ್ವಾ, ಅರ್ಥನೇ ಇಲ್ವಾ ಅದಕ್ಕೆ? ನನ್ ತಪ್ಪಾದ್ರೆ ಏನು? ನಾನು ಓದಿಲ್ಲೇ ಇರ್ಬೋದು ಸಾಹೇಬ್ರೆ, ಆದ್ರೆ ನನ್ನ ಮಗನ್ನ ಚೆನ್ನಾಗಿ ಬೆಳೆಸ್ಬೇಕು, ಸರಿಯಾಗಿ ಓದಿಸ್ಬೇಕು ಅನ್ನೋದು ನನ್ ಚೆನ್ನಾಗಿ ಗೊತ್ತು. ರಮಾಮಣಿ ಅವರೇ, ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀರಲ್ಲ? ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀರಿ? ಉದ್ಬತ್ತಿ ಫ್ಯಾಕ್ಟ್ರಿ. ಊದುಬತ್ತಿ ಫ್ಯಾಕ್ಟ್ರಿಯಲ್ಲಿ, ಪಾಯಿಂಟ್ ವೇ ಪ್ಲೀಸ್ ಬಿ ನೋಟೆಡ್ ಮೈ ಲಾರ್ಡ್. ಊದುಬತ್ತಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಈ ಊದುಬತ್ತಿ ಫ್ಯಾಕ್ಟ್ರಿನ ರಮಾಮಣಿ ಅವರೇ, ನಿಮ್ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ? ರಮಾಮಣಿ ಅವರೇ, ಇದು ನ್ಯಾಯಾಲಯ, ಅಂದಾಜ್ ಲೆಕ್ಕಾಚಾರ ಎಲ್ಲ ಬೇಕಾಗಿಲ್ಲ. ನಿಮ್ ತಿಂಗಳಿಗೆ ಸಂಬಳ ಎಷ್ಟು ಅಂತ ಸರಿಯಾಗಿ ಹೇಳಿ. ಯುವರ್ ಆನರ್, ವಿತ್ ಪರ್ಮಿಷನ್ ಆಫ್ ದ ಕೋರ್ಟ್, ಸಂಬಳ ಡೀಟೇಲ್ಸ್ ನಾನು ಕೊಡ್ತೇನೆ. ಫ್ಯಾಕ್ಟ್ರಿಯಿಂದ 225 ರೂಪಾಯಿ ಮತ್ತು ಮನೆ ಕೆಲಸಗಳಿಂದ 50 ರೂಪಾಯಿ ತಿಂಗಳಿಗೆ ಒಟ್ಟು ಸೇರಿ 275 ರೂಪಾಯಿ. ಕೇವಲ 275 ರೂಪಾಯಿ ಮೇಲಾರ್ಡ್? ಅಲ್ಲ ಮೇಲಾರ್ಡ್, ನೀವೇ ಹೇಳಿ. ಈ ಕಾಲದಲ್ಲಿ 275 ರೂಪಾಯಿ ಇಟ್ಕೊಂಡು ಒಂದ್ ಮಗುನ ಒಂದ್ ಒಳ್ಳೆ ಸ್ಕೂಲಿಗೆ ಸೇರ್ಸಕ್ ಸಾಧ್ಯನಾ? ಇಲ್ಲ ಮೈಲಾರ್ಡ್. ರಮಾಮಣಿ ಅವರೇ, ನ್ಯೂ ಮ್ಯಾಥಮೆಟಿಕ್ಸ್ ಅಂತ ಒಂದು ಹೊಸ ವಿಷಯ ಬಂದಿದೆ, ಅದ್ರ ಒಂದು ಪುಸ್ತಕದ ಬೆಲೆ ಎಷ್ಟಂತ ಗೊತ್ತಾ ನಿಮ್ಗೆ? 15 ರೂಪಾಯಿ. ನಿಮ್ ಮಗು SSLC ಹೋದ್ಮೇಲೆ ಒಂದ್ ಸೈನ್ಸ್ ಕಿಟ್ ಅಂತ ಒಂದು ತಗೋಬೇಕಾಗತ್ತೆ, ಅದ್ರ ಬೆಲೆ ಎಷ್ಟು ಅಂತ ಗೊತ್ತಿದ್ಯಾ? 125 ರೂಪಾಯಿ. ನಿಮ್ಗೆ ಬರುವ 275 ರೂಪಾಯಿ ಸಂಬಳದಲ್ಲಿ ಈ ಪುಸ್ತಕಗಳನ್ನೆಲ್ಲ ತಗೊಂಡು ಅವನ್ ಸ್ಕೂಲ್ ಫೀಸ್ ಕಟ್ಟಿ, ಅವನಿಗೆ ಯೂನಿಫಾರ್ಮ್ ಅನ್ನು ಹೊಲಿಸಿ, ಅವನ ಕಾಯಿಲೆ ಬಿದ್ದಾಗ ಅವನಿಗೆ ಔಷಧಿನೂ ಕೊಡಿಸಿ, ನಿಮ್ ಮನೆ ಬಾಡಿಗೆನೂ ಕೊಟ್ಟು ಒಂದು ಬೆಳೆಯುವ ಮಗುಗೆ 2 ಹೊತ್ತು ಹೊಟ್ಟೆ ತುಂಬಾ ಊಟ ಕೊಡಕ್ ಸಾಧ್ಯ ಮಿಲೋರ್? ಅಬ್ಜೆಕ್ಷನ್. ನಮ್ಮ ಪ್ರತಿವಾದಿಗಳು ನಿರಾಶಾವಾದಿ ಮತ್ತು ತಿಳಿಲ್ಲದ ಪ್ರಶ್ನೆಗಳನ್ನು ಕೇಳಿ ನಮ್ಮ ಕಕ್ಷಿದಾರನ್ನ ಗೊಂದಲಕ್ಕೆ ಸಿಕ್ಕಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಓವರ್ ರೋಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಹೇಳಿ ರಮಾಮಣಿ ಅವರೇ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಇಲ್ಲ ರಮಾಮಣಿ ಅವರೇ, ನಿಮ್ಮ ಪುಟ್ಟ ಮಗುವಿನ ಕೈಯಲ್ಲಿ ಕಾರ್ ತೋರಿಸಿ ಜೀವನ ಮಾಡ್ತಿರಲ್ಲ, ಇದೆಲ್ಲ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ರಮಾಮಣಿ ಅವರೇ, ತನ್ನ ಮಗುವಿನ ಓದು, ಬರ, ಸುಖ, ಸಂತೋಷ, ಬಾಳು, ಭವಿಷ್ಯ, ಇದು ಯಾವುದೇ ತಾಯಿಯ ಪ್ರಥಮ ಕರ್ತವ್ಯ, ಅದೇ ಆಕೆಯ ಅಂತಿಮ ಧ್ಯೇಯ ಅಂತ ನಿಮ್ಗೆ ಅನ್ಸಲ್ವೇ? ಅನ್ಸತ್ತಲ್ವಾ? ಅದೇ ಮಗು ರಮಾವಣಿ ಅವರೇ, ಒಬ್ಬ ಚೆನ್ನಾಗಿ ದುಡಿತಾ ಇರೋ, ಅವನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇರೋ ತಂದೆ ಹತ್ರ ಇದ್ರೆ ಅದು ಆ ಮಗುವಿನ ಅಭಿವೃದ್ಧಿಗೆ, ಅಭ್ಯುದಯಕ್ಕೆ ಅನುಕೂಲ ಅಂತ ನಿಮ್ಗೆ ಅನ್ಸಲ್ವೇ? ಏನು ಗೊತ್ತಾಗ್ತಾ ಇಲ್ಲ. ಅವನು ನನ್ ಮಗ, ನಾನ್ ಹೆತ್ತು ಹೊತ್ತು ಬೆಳೆಸಿದ ಮಗು ಮೇಲೆ ಅವನ್ ತಂದೆ ಪ್ರೀತಿ ಎಷ್ಟು ದಿನ ಉಳಿಯತ್ತೆ ನನ್ಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ಒಂದಿನ ಅವನ್ನ ಬಿಟ್ಟು ಹೊರಟೋದ್ರೆ ಪಾಪ ಪುಟ್ ಮಗು ಏನ್ ಮಾಡುತ್ತೆ? ಎಲ್ಲ ತನ್ನ ಅನ್ಕಂದ, ಇವತ್ತು ಅವ್ರು ಶ್ರೀಮಂತರಿರ್ಬೋದು, ನನ್ ಮಗುನ ಕೊಂಡ್ಕೊಳ್ಳೋಷ್ಟು ದುಡ್ಡು ಅವ್ರ ಹತ್ರ ಇರ್ಬೋದು, ಆದ್ರೆ ದಯವಿಟ್ಟು ಹಾಗೆ ಮಾಡ್ಬೇಡ್ರಿ. ಒಂದ್ಸಲ ಆಗಿದ್ರೆ ಸಾಕು, ಈಗ ನನ್ನ ಪಾಪನ ನನ್ನಿಂದ ಕಿತ್ಕೋಬೇಡ್ರಿ. ನನ್ಗವನ ಆಟ, ಪಾಠ, ಮಾತು, ಅಳು, ನಗು ಇದೆಲ್ಲ ಇಲ್ದೆ ಇರಕ್ಕಾಗಲ್ಲ. ನನ್ಗವನ್ ಬಿಟ್ರೆ ಜೀವನದಲ್ಲಿ ಬೇರೆ ಏನಿಲ್ಲ ರೀ, ಏನಿಲ್ಲ ರೀ. ದಯವಿಟ್ಟು ನನ್ನ ಪಾಪನ ನನ್ನಿಂದ ಕಿತ್ಕೋಬೇಡ್ರಿ.
ನನ್ಗೆ ಅವನ್ ಬಿಟ್ರೆ ಬೇರೆ ಯಾರು ಇಲ್ಲ. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 221 ಪ್ರಕಾರ ಸಮಾಜದಲ್ಲಿ ತಂದೆಯ ಸ್ಥಾನ, ಮಾನ, ಗೌರವ ಹಾಗೂ ಮಗುವಿನ ಬಗೆಗೆ ಅವರಿಗಿರುವ ಪ್ರೀತಿ ಇವುಗಳೆಲ್ಲವನ್ನು ಗಮನಿಸಿ ಈ ನ್ಯಾಯಾಲಯವು ಮಗು ತಂದೆಯ ಬಳಿಯಲ್ಲಿಯೇ ಇರತಕ್ಕದ್ದೆಂದು ತೀರ್ಮಾನಿಸಿದೆ. ಕೋರ್ಟ್ ಸ್ಟ್ಯಾಂಡ್ಸ್ ಅಡ್ಜಾಂಡ್. ನೋಡು ಜಡ್ಜ್ ಹೇಳಿದ್ದನ್ನೆಲ್ಲ ನೀನ್ ಹೇಳಿದ್ದೀನಲ್ಲ ಪಾಪು, ನಾವೆಲ್ಲ ಮನುಷ್ಯರು ತಪ್ಪು ಮಾಡ್ತೀವಿ. ಆ ಜಡ್ಜ್ ಅಂತ ಇರ್ತಾರಲ್ಲ ಅವ್ರು ತಪ್ಪು ಯಾರ್ದು ಅಂತ ಕಂಡು ಹಿಡಿತಾರೆ. ಅಪ್ಪ ನಮ್ ಬಿಟ್ಟು ಹೋಗಿದ್ದಕ್ಕೆ ನಾನೇ ಕಾರಣ. ಅದಕ್ಕೆ ನೀನಿಗೆ ಅವ್ರ ಜೊತೆಲಿ ಹೋಗ್ಬೇಕು ಪಾಪು. ಅಪ್ಪನ ನಮ್ ಜೊತೆ ಬಲ್ಲೆ? ದೊಡ್ಡವ್ರ ತರ ಮಾತಾಡ್ಬೇಡ ಪಾಪು ನೀನು. ನೋಡಪ್ಪ ಇದೆಲ್ಲ ನಿನ್ ಒಳ್ಳೇದಕ್ಕೆ. ನಿನ್ ಅಪ್ಪ ನಿನ್ನ ತುಂಬಾ ಪ್ರೀತಿಸ್ತಾರಪ್ಪ. ನೋಡು ನಿನ್ ಒಳ್ಳೆ ಸ್ಕೂಲಿಗೆ ಕಳಿಸ್ತಾರೆ, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತಾರೆ, ಐಸ್ ಕ್ರೀಮ್ ಕೊಡಿಸ್ತಾರೆ ನಿನ್ಗೆ. ಏಯ್ ಪಾಪು ನೋಡು, ಅಳೋದಿಲ್ಲ ಅಂತ ಹೇಳಿದ್ಯಲ್ಲಪ್ಪ, ಹೇಳಿದ್ಯಲ್ಲ ಅಳೋದಿಲ್ಲ ಅಂತ. ಅಳ್ಬಾರ್ದು ರಾಜ, ಅಳ್ಬಾರ್ದು. ನಾನು ಹೋದ್ರೆ ನಿನ್ ಯಾರು ನೋಡ್ಕೊಂತಾರೆ? ನಾನ್ ದೊಡ್ಡವಳಲ್ವಾ ಪಾಪು, ನನ್ನನ್ನು ನಾನೇ ನೋಡ್ಕೋತೀನಿ. ನಾನೋದ್ರೆ ನಿಂಗ್ ಬೇಜಾರಾಗಲ್ವಾ? ನೋಡಿ ಬಾ, ನಿನ್ ಬಟ್ಟೆ ಪುಸ್ತಕ ಚಡ್ಡಿ ಬಿಡ್ಡಿ ಎಲ್ಲ ಎತ್ತಿರ್ಬೇಕಲ್ಲ. ತೊಂದ್ರೂ ಕೊಡ್ಬಾರ್ದು ಗೊತ್ತಾಯ್ತಾ? ನಾನು ಆಗಾಗ ಬಂದು ನಿನ್ನ ನೋಡ್ತಾ ಇರ್ತೀನಿ ರಾಜ. ನಾನು ನಿನ್ ಬಿಟ್ಟು ಹೋಗಲ್ಲ ಅಮ್ಮ. ಇಲ್ಲ ಪಾಪು, ಇಲ್ಲ ರಾಜ, ಅಳ್ಬಾರ್ದು. ಅಳಲ್ಲ ಅಂತ ಹೇಳಿದ್ದು ನಾ ಮರ್ತು ಬಿಟ್ಟಿಯಪ್ಪ. ಅಳ್ಬಾರ್ದು ಅಮ್ಮ. ನಾನು ಹೇಳಿದ್ದೆಲ್ಲ ಜ್ಞಾಪಕದಲ್ಲಿ ಇಟ್ಕೋಪ್ಪ. ನಿನ್ ಮಗ, ಅವನ ಮೇಲೆ ನನ್ಗೆ ಯಾವ ಹಕ್ಕು ಇಲ್ಲ. ಮಣಿ, ನಾನು ನಿಮ್ ಜೊತೆಲಿ ಇರೋಕೆ ಅವಕಾಶ ಕೊಡ್ತೀಯ? ಹ್ಮ್